ಅವನು ಯಾವನೊಬ್ಬ ಸುನೀಲನನ್ನು ಅವನು ಅದಕ್ಕೆ ಇವರೆಲ್ಲ ಹೋಗಿದ್ದಾರೆ. ಮೋಹನ್ ಅವನ ಸೂರ್ಯ ರಾಜೇಂದ್ರನ್ ಮರ್ಡರ್ ಕೇಸ್ ಅವರೆಲ್ಲ ಸಿ ಡಕಾಯಿತಿ ಕೇಸ್ನಲ್ಲಿ ಮರ್ಡರ್ ಕೇಸ್ನಲ್ಲಿ ಮತ್ತು 377ನಲ್ಲಿ ಇದ್ದವ್ರನ್ನ ಅವ್ರ ಜೊತೆ ಸೇರ್ಕೊಂಡು ಇವರು ಹೋಗಿದ್ದಾರೆ ಅಂತಂದರೆ ಇವರು ನೀತಿ ಹೇಳೋದು ಬದನೆಕಾಯಿನ ಊಟದ ಬದನೆಕಾಯಿನ ನೀತಿ ಹೇಳೋದು ಅಂದರೆ ಹಾಂ ಹುಡುಕ್ತಾ ಇದ್ದಾರೆ ಸಿ ಸಿ ಬಿ ಅವರು ಹುಡುಕ್ತಾ ಇದ್ದಾರೆ ಅವನ ಜೊತೆ ಸೇರ್ಕೊಂಡು ಇವರು ಮಾಡ್ತಾರೆ. ಸೊ ಪೊಲೀಸ್ನವ್ರಿಗೆ ಹೆಂಗೆ ಧೈರ್ಯ ಬರ್ತದೆ ಅವನ್ನ ಅರೆಸ್ಟ್ ಮಾಡೋಕ್ಕೆ? ಪೊಲೀಸ್ ಇವರೆಲ್ಲ ಎಂ ಪಿಗಳೆಲ್ಲ ಹೋಗಿ ಅವ್ರ ಜೊತೆಯಲ್ಲಿ ಇದ್ಕೊಂಡ್ರೆ ಪೊಲೀಸ್ನವ್ರು ಹೆಂಗೆ ಅರೆಸ್ಟ್ ಮಾಡ್ತಾರೆ? ರೂಲಿಂಗ್ ಪಾರ್ಟಿ ಜೊತೆ ಇದ್ದರೆ ಅವರು ರೂಲಿಂಗ್ ಪಾರ್ಟಿ ಎಂ ಪಿಗಳು ಶಾಮೀಲ್ ಆಗಿದ್ದರೆ ಅವ್ರ ಜೊತೆಯಲ್ಲಿ ಹೆಂಗೆ ಅರೆಸ್ಟ್ ಮಾಡ್ತಾರೆ? ಕಾನೂನು ಕ್ರಮ ತಗೊಳಕ್ಕಾಗ್ತದ? ಅವರು ಶಿಕ್ಷೆ ಕೊಡ್ಸೋಕ್ಕಾಗ್ತದ? ಬಿ ಜೆ ಪಿಯವರು ಇದ್ದಾರಲ್ಲ, ಹೇಳೋದೊಂದು ಮಾಡೋದೊಂದು. ಸರ್, ತಮ್ಮ ಈ ಹೇಳಿಕೆಗೆ ಬಿ ಜೆ ಪಿಯವರು ಟ್ವೀಟ್ ಮಾಡಿದ್ದಾರೆ, ನಲ್ಪಾಡ್ ಏನು ಮಾಡ್ತಾ ಇದ್ರು ಅವ್ರ ದಿನ ನಲ್ಪಾಡು ಒಂದು ಕೇಸ್ನಲ್ಲಿ ಅವ್ರ ಮೇಲೆ ಕೇಸ್ ಇದೆ. ಆ ಥರ ಕ್ರಿಮಿನಲ್ ಕೇಸ್ಗಳು ಎಷ್ಟು ಜನ ಮೇಲೆ ಇದ್ದಾವೆ ಬಿ ಜೆ ಪಿಯವ್ರ ಮೇಲೆ ನಿಮ್ಗೆ ಗೊತ್ತಾ? ಮರ್ಡರ್ ಕೇಸ್ನಲ್ಲಿ ಇದ್ದವರೆಲ್ಲ ಇದ್ದಾರೆ. ಅಮಿತ್ ಶಾನೇ ಮರ್ಡರ್ ಕೇಸ್ನಲ್ಲಿ ಇದ್ರಪ್ಪ. ಇದು ಈ ದೇಶದ ಮಂತ್ರಿ ಅಲ್ಲ ಅವರು, ಎಂಥದ್ದು ಹೋಮ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟರ್. ಇವತ್ತಿನ ಮರ್ಡರ್ ಕೇಸ್ ದೇಶ ಬಿಟ್ಟು ಹೋಗಿ ಅಂತ ಆರ್ಡರ್ ಆಗಿತ್ತು ಅವ್ರಿಗೆ, ಗಡಿಪಾರಾಗಿತ್ತು. ಸಿ ಬಿ ಜೆ ಪಿ ಅವರಿಗೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್. ನೋಡಪ್ಪ, ಅನ್ಲೆಸ್ ಗಿಲ್ಟ್ ಈಸ್ ಪ್ರೂವ್ಡ್, ಆಸ್ ಲಾಂಗ್ ಎಸ್ ಗಿಲ್ಟ್ ಈಸ್ ಪ್ರೂವ್ಡ್, ಆಲ್ ಆರ್ ಇನ್ನೋಸೆಂಟ್. ಗಿಲ್ಟ್ ಪ್ರೂವ್ ಆಗಿ ಶಿಕ್ಷೆ ಆದಾಗ ಮಾತ್ರ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.